ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ಒಂದು 30,000 ಒಳಗಡೆ ಸಿಗ್ತಕ್ಕಂಥ ಡಬಲ್ ಡೋರ್ ಫ್ರಿಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ಸ್ಯಾಮ್ಸಂಗ್ ಆಗಿರ್ಬೋದು, ಎಲ್ ಜಿ ಆಗಿರ್ಬೋದು, ಹೈಯರ್ ಆಗಿರ್ಬೋದು, ವಲ್ಪೋಲಲ್ಲಿ ಇದರಲ್ಲಿ ಯಾವುದು ಬೆಸ್ಟ್ ಮಾಡಲ್ ಅಂತ ನಾನು ಈ ವಿಡಿಯೋದಲ್ಲಿ ಸಜೆಸ್ಟ್ ಮಾಡ್ತೀನಿ. 30,000 ಒಳಗಡೆ ಅಂದರೆ 28,000 ಆಗಿರ್ಬೋದು, 25,000 ಆಗಿರ್ಬೋದು, 26,000 27,000 ಕೂಡ ಆಗಿರ್ಬೋದು. ಅದರ ಬಗ್ಗೆ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರೆಲ್ಲ ದೀಪಾವಳಿ ಹಬ್ಬಕ್ಕೆ ತೊಗೊಳ್ಬೇಕು ಅಂತ ಇರ್ತಾರೆ ಫ್ರಿಜ್ನ, ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ. ಸೊ ಮೇನಾಗಿ ಪ್ರೈಸ್ ಅಂತ ಬಂದಾಗ ಅದರಲ್ಲಿ ಕ್ಯಾಶ್ ಆಪ್ಷನ್ಸ್ ಇರುತ್ತೆ, ಮತ್ತು ಫೈನಾನ್ಸ್ ಆಪ್ಷನ್ಸ್ ಇರುತ್ತೆ, ಹಾಗೆ ಕ್ರೆಡಿಟ್ ಕಾರ್ಡ್ ಮೇಲೆ ಕೂಡ ಇರುತ್ತೆ. ಕ್ರೆಡಿಟ್ ಕಾರ್ಡ್ ಮೇಲೂ ಕೂಡ ಒಳ್ಳೊಳ್ಳೆ ಡಿಸ್ಕೌಂಟ್ಸ್ ಇರುತ್ತೆ. ನೀವು ಸಿಂಗಲ್ ಸ್ವೈಪ್ ಮಾಡಿ ಸೆಲೆಕ್ಟೆಡ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಸ್ಗೆ ಸಿಂಗಲ್ ಸ್ವೈಪ್ ಆಪ್ಷನ್ಸ್ ಇರುತ್ತೆ. ಇಲ್ಲ ನಿಮ್ಗೆ EMI ಬೇರೆ ಕೊಟ್ಟಿದ್ರೆ EMI ಕೂಡ ಹೋಗ್ಬೋದು. EMI ಕೂಡ ಅಡಿಷನಲ್ ಇನ್ಸ್ಟೆಂಟ್ ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ನಾನು ನಿಮಗೆ ಬ್ರ್ಯಾಂಡ್ಸ್ ಅಂತ ಬಂದಾಗ ಪ್ರೀಮಿಯಂ ಬ್ರ್ಯಾಂಡ್ಸ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಎಲ್ ಜಿ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಅಥವಾ ಹೈಯರ್ ಆಗಿರ್ಬೋದು, ವಲ್ಪೋಲ್ ಆಗಿರ್ಬೋದು. ಸೊ ಇದರಲ್ಲಿ ಒಂದು 28,000 29,000 30,000 ಒಳಗಡೆ ನೀವು ಬಜೆಟ್ ಇತ್ತು ಅಂದರೆ ಸೊ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಅದರಲ್ಲಿ ಕನ್ವರ್ಟಬಲ್ ಫ್ರಿಜ್ಜು ಮತ್ತು ನಾನ್ ಕನ್ವರ್ಟಬಲ್ ಫ್ರಿಜ್ಜು ಎರಡನ್ನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಮೊದಲೇದಾಗಿ ನಿಮಗೆ ಎಲ್ ಜಿ ಬ್ರ್ಯಾಂಡಲ್ಲಿ ತಿಳಿಸ್ಕೊಡ್ತೀನಿ. ಇದು ಸ್ಟಾರ್ಟಿಂಗ್ ಎರಡು ಮಾಡಲ್ ಬರುತ್ತೆ. ಇದೇನು ನೋಡ್ತೀರಿ, ಇದು 242 ಕೆಪಾಸಿಟಿ ಬರುತ್ತೆ, ಇದು 240 ಲೀಟ್ರ್ ಕೆಪಾಸಿಟಿ ಬರುತ್ತೆ. ಇದೆರಡಕ್ಕೆ ಡಿಫ್ರೆನ್ಸ್ ಅಂತ ಬಂದರೆ ಇದು ಬಂದ್ಬಿಟ್ಟು ನಾನ್ ಕನ್ವರ್ಟಬಲ್ ಫ್ರಿಜ್ಜು, ಇದು ಬಂದ್ಬಿಟ್ಟು ಕನ್ವರ್ಟಬಲ್ ಫ್ರಿಜ್ಜು. ಸೊ ಕನ್ವರ್ಟಬಲು ನಾನ್ ಕನ್ವರ್ಟಬಲು ಡಿಫ್ರೆನ್ಸ್ ಅಂತ ಬಂದರೆ ಏನು ಡಿಫ್ರೆನ್ಸ್ ಆಗುತ್ತೆ ಅಂದಾಗ, ಸೊ ನೋಡಿ ಇದು ಬಂದ್ಬಿಟ್ಟು ಫ್ರಿಜ್ ಸೆಕ್ಷನ್ ಇರುತ್ತೆ ಡಬಲ್ ಡೋರಲ್ಲಿ. ಅದೇ ರೀತಿ ನೀವು ಇದು ಇದು ಇದನ್ನು ಕೂಡ ಸೇಮ್, ಇದು ಇದು ಕೂಡ ಫ್ರಿಜ್ಜು, ಫ್ರೀಜರ್ ಸೇಮ್ ಇರುತ್ತೆ. ಇದು ಕನ್ವರ್ಟಬಲ್ ಫ್ರಿಜ್ಜು, ಇದು ನಾನ್ ಕನ್ವರ್ಟಬಲ್ ಫ್ರಿಜ್. ಅಂದರೆ ಡಿಫ್ರೆನ್ಸ್ ಏನಾಗುತ್ತೆ ಅಂದಾಗ, ಇದು ಕನ್ವರ್ಟಬಲ್ ಅಂತ ಏನು ಕೊಟ್ಟಿರ್ತಾರಲ್ಲ, ಇದು ನೀವು ಫ್ರೀಜರ್ ಯೂಸ್ ಮಾಡಲ್ಲ ಅಂದಾಗ ಇದನ್ನ ಫ್ರಿಜ್ಜಾಗಿ ನೀವು ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಅಂದರೆ ಫುಡ್ ಐಟಮ್ಸು ಇಲ್ಲೆಲ್ಲ ಏನು ಸ್ಟೋರೇಜ್ನ ಮಾಡ್ತೀವಲ್ಲ ನಾವು, ವೆಜಿಟೇಬಲ್ ಆಗಿರ್ಬೋದು, ಫ್ರೂಟ್ಸ್, ಹಣ್ಣು, ತರಕಾರಿ, ಸೊ ಮತ್ತು ಫುಡ್ ಐಟಮ್ಸ್ ಎಲ್ಲನೂ ಕೂಡ ನೀವು ಇಲ್ಲೂ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು ಕನ್ವರ್ಟಬಲ್ ಮಾಡ್ಕೊಂಡಿದ್ದೀರಾ ಅಂದಾಗ. ಇದರಲ್ಲಿ ಏನಾಗುತ್ತೆ ಅಂದಾಗ ಫ್ರೀಜರ್ ಫ್ರೀಜರ್ ಆಗೇ ಇರುತ್ತೆ, ಫ್ರಿಜ್ ಫ್ರಿಜ್ ಆಗೇ ಇರುತ್ತೆ. ಫ್ರೀಜರಲ್ಲಿ ಇದರಲ್ಲಿ ನೀವು ಏನಾದರೆ ನಾನ್ ವೆಜ್ ಆಗಿರ್ಬೋದು, ಮೀಟ್ ಆಗಿರ್ಬೋದು, ಡ್ರೈ ಫ್ರೂಟ್ಸು, ಸೊ ಈ ಥರದ್ನ ಮಾತ್ರ ನೀವು ಸ್ಟೋರೇಜ್ ಮಾಡಬೇಕಾಗುತ್ತೆ. ಇಷ್ಟು ಸ್ಪೇಸಲ್ಲಿ ಓನ್ಲಿ ಫ್ರೋಜನ್ ಐಟಮ್ಸ್ ಆಗಿರ್ಬೋದು ಫ್ರೀಜರ್ಗೆ ಮಾತ್ರ ಯೂಸ್ ಮಾಡಬೇಕಾಗುತ್ತೆ, ಕೆಳಗಡೆ ಫ್ರಿಜ್ಗೆ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಬಟ್ ಈ ಒಂದು ಫ್ರಿಜ್ಜಲ್ಲಿ ಏನಾದರೆ ಇದು ಕನ್ವರ್ಟಬಲ್ ಆಗಿರೋದ್ರಿಂದ ಇದರ ನಿಮಗೆ ಫ್ರೀಜರ್ ರಿಕ್ವೈರ್ಡ್ ಇಲ್ಲದೆ ಇದ್ದಾಗ ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇದೊಂದು ಆಪ್ಷನ್ಸ್ ಇರುತ್ತೆ, ಎರಡೂ ಕೂಡ ಸೇಮ್ ಕೆಪಾಸಿಟಿನೇ ಬರುತ್ತೆ. ಇದು ಎಲ್ ಜಿಯಲ್ಲಿ ನಿಮಗೆ ಸ್ಟೋರೇಜ್ ನೋಡ್ತಿರೋದು ಕೂಡ ಬಿಗ್ಗರ್ ಸ್ಟೋರೇಜಸ್ ಸಿಗುತ್ತೆ, ಕೆಳಗಡೆ ವೆಜಿಟೇಬಲ್ ಆಗಿರ್ಬೋದು, ಫ್ರೂಟ್ಸ್ ಬಾಕ್ಸ್ ಆಗಿರ್ಬೋದು ದೊಡ್ಡದಾಗೆ ಸಿಗುತ್ತೆ. ಸೊ ಮತ್ತೆಲ್ಲ ಟಫನ್ ಗ್ಲಾಸೇ ಕೊಟ್ಟಿರ್ತಾರೆ, ಗ್ಲಾಸ್ ಆಗಿರ್ಬೋದು, ಸೈಡಲ್ಲೂ ಕೂಡ ಬಾಟಲ್ಸ್ ಎಲ್ಲ ಇಟ್ಕೊಳ್ಬೋದು, ಸ್ಟೋರೇಜ್ ಜಾಸ್ತಿ ಸಿಗುತ್ತೆ. ಸೊ ಎರಡರಲ್ಲೂ ಕೂಡ ಕನ್ವರ್ಟಬಲ್ ಆಗಿರ್ಬೋದು, ನಾನ್ ಕನ್ವರ್ಟಬಲ್ ಆಗಿರ್ಬೋದು. ಸೊ ಇದು ಪ್ರೈಸ್ ಅಂತ ಬಂದಾಗ ಈಗ ಕನ್ವರ್ಟಬಲ್ಗೆ ಅಂದಾಗ ಅಂದಾಜು ನಾನು ಹೇಳ್ತಾ ಇರೋದೇನೆಂದರೆ ಇವಾಗ ಪ್ರೈಸ್ ಅಂತ ಬಂದಾಗ ಈಗ ಅಂದಾಜು ಇವಾಗ ಒಂದು 28,000 ಇರುತ್ತೆ ಇದು ಪ್ರೈಸು. ಸೊ ಇದ್ರ ಮೇಲೆ ಸ್ಟೋರ್ ಆಫರ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಮೇಲೆ ಡಿಸ್ಕೌಂಟ್ಸ್ ಆಗಿರ್ಬೋದು, ಇಲ್ಲ ಫೈನಾನ್ಸಲ್ಲೇ ಹೋಗ್ತೀರ ಅಂದರೆ ಅಲ್ಲೂ ಕೂಡ ಸಪ್ರೇಟ್ ಕ್ಯಾಶ್ ಬ್ಯಾಕ್ಸ್ ಆಗಿರ್ಬೋದು, ನೋ ಕಾಸ್ಟ್ EMI, 8 months 10 months ಎಲ್ಲ EMI ಕೂಡ ಅವೈಲೇಬಲ್ ಇರುತ್ತೆ. ಎಕ್ಸಾಕ್ಟ್ ಪ್ರೈಸು ಡೈಲಿ ಚೇಂಜಸ್ ಆಗ್ತಾ ಇರುತ್ತೆ, ನಾನು ಯಾವುದು ಕೂಡ ಇಲ್ಲಿ ಅಷ್ಟು ರಿವೀಲ್ ಮಾಡೋದಕ್ಕಾಗಲ್ಲ. ನಾನು ಅವರೇಜಲ್ಲಿ ಹೇಳ್ತಾರೆ ಅಂದರೆ 30,000 ಒಳಗಡೆ ಇದೆಲ್ಲ ಫ್ರಿಜ್ ಬರುತ್ತೆ. ಸೊ ನೀವು ನೋಡಬೇಕಂದಾಗ ಸ್ಟೋರ್ಗೆ ಹೋಗಿ ಈ ಮಾಡಲ್ ನಾನು ಕೇಳ್ಬಿಟ್ಟು ನೀವು ತಿಳ್ಕೊಳ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಯಾವಾಗಲೂ ಕೂಡ ಪರ್ಸ್ನಲಿ ಪ್ರೈಸ್ ಬೇಕಂದಾಗ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಆ ನಂಬರ್ಗೆ ನೀವು ಕಾಲ್ ಮಾಡಿ ತಿಳ್ಕೊಳ್ಬೋದು. ಇದು ಬಂದ್ಬಿಟ್ಟು ಒಂದು 28,000 ಒಳಗಡೆ ಸಿಗುತ್ತೆ ಈ ಒಂದು ಫ್ರಿಜ್ ಬಂದ್ಬಿಟ್ಟು, ಇದು ಕನ್ವರ್ಟಬಲ್ದು ಎಲ್ ಜಿಯಲ್ಲಿ. ಸೊ ಅದೇ ಇದು ನಾನ್ ಕನ್ವರ್ಟಬಲ್ದು ಬಂದ್ಬಿಟ್ಟು ಇದೆಲ್ಲ ಬಂದ್ಬಿಟ್ಟು ಒಂದು 25,500 ಒಳಗಡೆ ಸಿಗುತ್ತೆ ಇದೊಂದು ಬಂದ್ಬಿಟ್ಟು ನಾನ್ ಕನ್ವರ್ಟಬಲ್ದು. ಕನ್ವರ್ಟಬಲ್ದು ಮಾಡಲ್ ನೇಮ್ ಬಂದ್ಬಿಟ್ಟು GLS 29 RP ZY ಅಂತ, ಇದ್ರದ್ದು ಕನ್ವರ್ಟಬಲ್ದು ಎಲ್ ಜಿ ಡಬಲ್ ಡೋರ್ ಫ್ರಿಜ್ದು. ಅದೇ ರೀತಿ ಇದರಲ್ಲಿ ನಾನ್ ಕನ್ವರ್ಟಬಲ್ದು ಬಂದ್ಬಿಟ್ಟು GL N292 DDSY ಅಂತ, ಇದು ನಾನ್ ಕನ್ವರ್ಟಬಲ್ ಮಾಡಲು. ಸೊ ಅಂದರೆ ಇದು ಕನ್ವರ್ಟಬಲ್ ನಾನ್ ಕನ್ವರ್ಟಬಲ್ ಮೀನ್ಸ್ ಏನಂದರೆ ಜಸ್ಟ್ ನಿಮ್ಮ ರಿಕ್ವೈರ್ಮೆಂಟ್ ಅಷ್ಟೇ, ಇಲ್ಲ ನಾವು ಫ್ರೀಜರ್ ಅದೇನು ಕನ್ವರ್ಟಬಲ್ ಮಾಡೋ ಆಪ್ಷನ್ಸ್ ಇಲ್ಲ, ಅದೆಲ್ಲ ನಾವು ಕನ್ವರ್ಟು ಕೂಡ ಮಾಡಲ್ಲ, ತಂದು ಒಂದು ಕಡೆ ಇಟ್ಟ ಮೇಲೆ ಅದೆಲ್ಲ ಏನು ಯೂಸ್ ಮಾಡಲ್ಲ ಅಂದಾಗ ಈ ಮಾಡಲ್ಗೆ ಹೋಗ್ಬೋದು. ಇಲ್ಲ ನಿಮಗೆ ಸ್ಟೋರೇಜ್ ಜಾಸ್ತಿ ಬೇಕು ಅಂದಾಗ ಇದಕ್ಕೆ ಹೋಗಿ ಕನ್ವರ್ಟ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಬೋದು, ನನ್ನ ಸಜೆಷನ್ ಅಷ್ಟೇ. ವಾರಂಟಿ ಅಂತ ಬಂದಾಗ 1 ವರ್ಷ ಇರುತ್ತೆ ಕಂಪ್ಲೀಟ್ ಪ್ರಾಡಕ್ಟ್ಗೆ, 10 ವರ್ಷ ಕಾಂಪ್ರೆಸರ್ಗೆ ವಾರಂಟಿನ ಕೊಟ್ಟಿರ್ತಾರೆ ಈ ಒಂದು ಎಲ್ ಜಿ ಡಬಲ್ ಡೋರಲ್ಲಿ. ಸೊ ಮೇಂಟೆನೆನ್ಸ್ ಅಂತ ಈ ಡಬಲ್ ಡೋರ್ ನೀವು ಯಾವುದೇ ಫ್ರಿಜ್ ಎಲ್ ಜಿ ಅಂತೆಲ್ಲ ಯಾವುದೇ ಫ್ರಿಜ್ ತೊಗೊಂಡು ಕೂಡ ಮೇಂಟೆನೆನ್ಸ್ ಇರೋದಿಲ್ಲ, ಫುಡ್ ಐಟಮ್ ತೊಗೊಳ್ತಾರೆ ಇಟ್ಕೊಳ್ತಿರಷ್ಟೇ. ಇವಾಗ ಸಿಂಗಲ್ ಡೋರ್ ಯೂಸ್ ಮಾಡೋರಿಗೆ ಫ್ರೆಸ್ ಮಾಡಿರ್ತಾರೆ, ಐಸ್ ಎಲ್ಲ ಕಟ್ತಾ ಇರುತ್ತೆ ಮೇಲ್ಗಡೆ, ಬಟನ್ನ ಫ್ರೆಸ್ ಮಾಡ್ತಾ ಇರಬೇಕು, ವಾಟರ್ ಎಲ್ಲ ಬ್ಯಾಕ್ ಸೈಡ್ ಕಲೆಕ್ಟ್ ಆಗ್ತಾ ಇರುತ್ತೆ, ಅದನ್ನ ಚೆಲ್ತಾ ಇರಬೇಕು. ಆ ಥರ ಈ ಡಬಲ್ ಡೋರಲ್ಲಿ ಯಾವ ಬ್ರ್ಯಾಂಡಲ್ಲೂ ಕೂಡ ಮೇಂಟೆನೆನ್ಸ್ ಇರೋದಿಲ್ಲ ಎಲ್ ಜಿಯಲ್ಲಿ. ಹಾಗೆ ಇದಕ್ಕಿಂತ ಸ್ವಲ್ಪ ಬಿಗ್ಗರ್ ಸ್ಟೋರೇಜ್ ನೋಡ್ತೀರಾ ಅಂದರೆ ಇನ್ನೊಂದು ಮಾಡಲ್ ಬರುತ್ತೆ. ಸೊ ಇದು 272 liters ಕೆಪಾಸಿಟಿ, ಇದು ಕೂಡ ನಾನ್ ಕನ್ವರ್ಟಬಲ್ ಇರುತ್ತೆ, ಮೇಲ್ಗಡೆ ಫ್ರೀಜರ್ ಇರುತ್ತೆ, ಕೆಳಗಡೆ ಫ್ರಿಜ್ ಸೆಕ್ಷನ್ ಇರುತ್ತೆ. ಸೊ ಸ್ಟೋರೇಜ್ ಸ್ವಲ್ಪ 242 ಸ್ವಲ್ಪ ಜಾಸ್ತಿ ಬರುತ್ತೆ,
GLN312SDSY ಅಂತ ಇದ್ರ ಮಾಡೆಲ್ ನೇಮ್ ಬಂದ್ಬಿಟ್ಟು ಇದು ಸ್ಟೈಲಿಸ್ಟಾಗೆ ಸ್ಕ್ವೇರ್ ಪ್ಯಾಕೆಟ್ ಹ್ಯಾಂಡಲ್ ಎಲ್ಲ ಕೊಡ್ತಾರೆ ಸ್ಟೈಲಿಸ್ಟಲ್ಲಿರುತ್ತೆ ಹಾಗೆ ಮ್ಯಾಟ್ ಫಿನಿಷಿಂಗ್ ಕೂಡ ಡಿಸೈನ್ ಇರುತ್ತೆ ಸೇಮ್ ಇದೂ ಕೂಡ ಪ್ರೈಸ್ ಅಂತ ಬಂದಾಗ ಒಂದು 28-29,000 ಒಳಗಡೆ ಈ ಒಂದು ಮಾಡೆಲ್ ಅವೈಲೇಬಲ್ ಇರುತ್ತೆ ಹಾಗೆ ಇದೇ 272 ಲೀಟ್ರಲ್ಲೇ ಕನ್ವರ್ಟಬಲ್ ಎಲ್ಲ ಹೋಗ್ತೀರಾ ಅಂದರೆ ಇದೆಲ್ಲ ಬಂದ್ಬಿಟ್ಟು ಒಂದು 31,000 ಬಜೆಟ್ ಒಳಗಡೆ ಸಿಗುತ್ತೆ ನಿಮ್ಮ ಕನ್ವರ್ಟಬಲ್ ರಿಕ್ವೈರ್ಡ್ ಇದ್ದರೆ ಹೋಗ್ಬೋದು ಇಲ್ಲಾಂದರೆ 30,000 ಒಳಗಡೆ ನೋಡ್ತೀರ ಅಂದರೆ ಇದಕ್ಕೆ ಹೋಗಿ ಸೊ ಈಗ LG ಆಯಿತು ನಾನೀಗ ನೆಕ್ಸ್ಟ್ ಸ್ಯಾಮ್ಸಂಗಲ್ಲಿ ತೋರಿಸ್ತೀನಿ ನೋಡಿ ನೆಕ್ಸ್ಟು ಸ್ಯಾಮ್ಸಂಗಲ್ಲಿ ಸ್ಟಾರ್ಟಿಂಗ್ ಮಾಡಲ್ ಇದು ಅಂದರೆ ಇದು ಬಂದ್ಬಿಟ್ಟು 236 ಲೀಟ್ರ್ ಕೆಪಾಸಿಟಿ ಬರುತ್ತೆ ಅಂದರೆ ನಾನು ಹೇಳ್ತಾ ಇರೋದೆಲ್ಲ ಬಂದ್ಬಿಟ್ಟು ನೆಟ್ ಸ್ಟೋರೇಜು ಮುಂಚೆ ಎಲ್ಲ ಗ್ರಾಸ್ ಸ್ಟೋರೇಜ್ ಅಂತ ಎಲ್ಲ ಬರ್ತಾ ಇತ್ತು ಅದು 256-240 ಈ ಥರ ಎಲ್ಲ ಬರ್ತೈತೆ ಇದು ಮೇನಾಗಿ ಎಷ್ಟು ನಾವು ಸ್ಟೋರೇಜ್ನ ಮಾಡ್ತೀವಿ ಅದ್ರ ವಾಲ್ಯೂಮ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇರೋದು 236 ಲೀಟ್ರ್ ನೆಟ್ ಸ್ಟೋರೇಜ್ ಬರುತ್ತೆ ಇದೆಲ್ಲ ಲೇಬಲಲ್ಲೂ ಕೂಡ ಅದೇ ಅಪ್ಡೇಟ್ ಆಗಿರುತ್ತೆ ಇವಾಗೆಲ್ಲ ಬಂದ್ಬಿಟ್ಟು ಸೊ ಇದರಲ್ಲಿ ಡಿಫ್ರೆನ್ಸ್ ಅಂತ ಬಂದಾಗ ಮೇಲ್ಗಡೆ ಇದೇನು ಇರುತ್ತಲ್ಲ ಇದು ಫ್ರೀಜರ್ ಇರುತ್ತೆ ಕೆಳಗಡೆ ಫ್ರಿಜ್ ಇರುತ್ತೆ ಸೊ ಇದನ್ನು ಕೂಡ ಸ್ಟೋರೇಜ್ ಚೆನ್ನಾಗಿದೆ ಮತ್ತು ಇಲ್ಲಿ ಫ್ರೆಶ್ ರೂಮ್ ಅಂತಲೂ ಕೂಡ ಕೊಟ್ಟಿರ್ತಾರೆ ಆಲೂ ಮೊಸರೆಲ್ಲ ಇಟ್ಕೊಳ್ಳೋದಕ್ಕೆ ಸಪ್ರೇಟ್ ಒಂದು ಇದಿರುತ್ತೆ ಓವರಾಲ್ ಈ ಫ್ರಿಜ್ಜಲ್ಲಿ ನೀವು ನೋಡ್ತಿರೋದು ಕೂಡ ಅಡ್ಜಸ್ಟಬಲ್ ಶೆಲ್ಫ್ನ ಕೊಡ್ತಾರೆ ನೀವು ಶೆಲ್ಫ್ನ ಕೂಡ ಅಡ್ಜಸ್ಟ್ನ ಮಾಡ್ಕೊಳ್ಬೋದು ಸೊ ಇದ್ರ ಟೆಕ್ನಾಲಜಿ ಬಗ್ಗೆ ಎಲ್ಲ ನಾವು ಆಲ್ರೆಡಿ ಲಾಸ್ಟ್ ಟೈಮ್ ಒಂದು ವೀಡಿಯೋನ ಹಾಕಿದ್ವಿ ಎಲ್ಲ ಸ್ಯಾಮ್ಸಂಗ್ನ ಪರ್ಟಿಕ್ಯುಲರ್ ಅದು ವೀಡಿಯೋನ ಲಿಂಕಲ್ಲಿ ಹಾಕಿರ್ತೀನಿ ಸೊ ನೀವು ಬೇಕಾದ್ರೆ ಒಮ್ಮೆ ನೋಡ್ಬೋದು ಟೆಕ್ನಾಲಜಿ ಏನೇನಿದೆ ಅಂತ ಸೊ ಒಂದು ವೀಡಿಯೋದಲ್ಲಿ ನಾನು ಎಲ್ಲ ಕವರ್ ಮಾಡೋಕೆ ಹೋದಾಗ ತುಂಬ ಲೆಂತಿ ಆಗುತ್ತೆ ಸೊ ಅದರಿಂದ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸೊ ಇದ್ರದ್ದು ವಾರಂಟಿ ನೋಡ್ತಿರೋದು ಕೂಡ 1 ವರ್ಷ ಕಂಪ್ಲೀಟ್ ಮಷಿನ್ಗೆ ವಾರಂಟಿ ಇರುತ್ತೆ ಸೊ 20 ಇಯರ್ಸ್ ಬಂದ್ಬಿಟ್ಟು ಕಂಪ್ರೆಸರ್ಗೆ ವಾರಂಟಿ ಇರುತ್ತೆ ಇದೊಂದು ಮಾಡಲ್ ಬರುತ್ತೆ ಇದು ಸ್ಟಾರ್ಟಿಂಗ್ ಮಾಡಲಲ್ಲಿ ಇದು ಪ್ರೈಸ್ ಅಂತ ಬಂದಾಗ ಒಂದು 25,000 ಒಳಗಡೆ ಸಿಗ್ತಕ್ಕಂಥ ಮಾಡಲ್ ಇದು ಸೊ ಹಾಗೆ ಇದರಲ್ಲಿ ಕನ್ವರ್ಟಬಲ್ ಅಂತ ಬಂದಾಗ ಈ ಮಾಡಲ್ ಬರುತ್ತೆ ಸ್ಯಾಮ್ಸಂಗಲ್ಲೇ ನೆಕ್ಸ್ಟ್ ಮಾಡಲ್ ಇದು ಕನ್ವರ್ಟಬಲ್ ಮಾಡಲು ಸೊ ಅಂದರೆ ಅಲ್ಲೇ ನೀವು ನೋಡಿದ್ರಲ್ಲ ನಾನ್ ಕನ್ವರ್ಟಬಲ್ ಇದು ಎರಡು ಕೂಡ ಸ್ಟೋರೇಜ್ ಒಂದೇ 236 ಲೀಟ್ರೇ ಬರುತ್ತೆ ಇದರಲ್ಲಿ ಡಿಫ್ರೆನ್ಸ್ ಏನಾಗುತ್ತೆ ಅಂದಾಗ ಸೊ ಇದು ಫ್ರೀಜರ್ ಬೇಡ ಅಂದಾಗ ನೀವು ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಅಂದರೆ ಫುಡ್ ಐಟಮ್ಸ್ ಎಲ್ಲ ಮೇಲ್ಗಡೆನೂ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು ಇಲ್ಲಿ ಆಪ್ಷನ್ಸ್ ಇರುತ್ತೆ ನೀವು ಆಪ್ರೇಟಿಂಗ್ ಎಲ್ಲ ಈ ಮಾಡಲಲ್ಲಿ ಔಟ್ಸೈಡೇ ಮಾಡ್ಕೊಳ್ಬೋದು ಇದು ಫ್ರಿಜ್ ಟೆಂಪ್ರೇಚರ್ ಕಂಟ್ರೋಲು ಇದು ಫ್ರೀಜರ್ ಟೆಂಪ್ರೇಚರ್ ಕಂಟ್ರೋಲು 3 ಸೆಕೆಂಡ್ ಪ್ರೆಸ್ ಮಾಡಿದಾಗ ಫ್ರೀಜರ್ ಇರೋದು ಫ್ರಿಜ್ಜಾಗಿ ಕನ್ವರ್ಟ್ ಆಗುತ್ತೆ ಸೊ ಹಾಗೆ ನೀವೇನಾದರೂ ಪವರ್ ಫ್ರಿಜ್ ಅಂತ ಇರುತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಫಾಸ್ಟ್ ಐಸ್ ಮೇಕಿಂಗ್ ಆಗುತ್ತೆ ಪವರ್ ಕೂಲ್ ಅಂತ ಇರುತ್ತೆ ಅಂದರೆ ಬೇಗ ನಿಮ್ಗೆ ಇನ್ಸ್ಟೆಂಟ್ ಕೂಲಿ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಪವರ್ ಕೂಲ್ ಆಗುತ್ತೆ ಸೊ ಕೂಲ್ ಡ್ರಿಂಕ್ಸ್ ಬಾಟಲ್ ಅಂತ ಅಂದಿಟ್ಟಿದ್ದಾನೆ ಬೇಗ ಕೂಲಿಂಗ್ ಬೇಕಂದ್ರೆ ಪವರ್ ಕೂಲ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ಅದೇ ಇದರಲ್ಲಿ ವಿತ್ ಸ್ಟ್ಯಾಂಡ್ ಮತ್ತು ಆನಿಯನ್ ಟ್ರೇ ಬೇಕು ಅಂದಾಗ ಈ ಮಾಡೆಲ್ ಬರುತ್ತೆ ಸೊ ಇದು ಇದು ಕೆಪಾಸಿಟಿ ಒಂದೇ ಡಿಫರೆನ್ಸ್ ಏನಾಗುತ್ತೆ ಅಂದರೆ ಇದರಲ್ಲಿ ಅಡಿಷ್ನಲ್ ಅಂತ ಬಂದಾಗ ಒಂದು ಸ್ಟ್ಯಾಂಡ್ ಮತ್ತು ಆನಿಯನ್ ಟ್ರೇ ಕೊಡ್ತಾರೆ ಸೊ ಇವೆರಡು ಮಾಡಲು ಕನ್ವರ್ಟಬಲ್ ಮಾಡಲು ಇನ್ನೊಂದು ಅಡಿಷ್ನಲ್ ಬೆನಿಫಿಟ್ ಏನಂದರೆ ಇಲ್ಲಿ ಕೂಲ್ ಪ್ಯಾಡ್ ಅಂತ ಕೊಡ್ತಾರೆ ಕೂಲ್ ಪ್ಯಾಕ್ ಅಂತ ಸೊ ಇಲ್ಲೇನು ನೋಡ್ತೀರಿ ಇದು ಕೂಲ್ ಪ್ಯಾಕ್ ಅಂತ ಅಂದರೆ ಇದರಲ್ಲಿ ಇನ್ ಕೇಸ್ ಪವರ್ ಆಫ್ ಆಯಿತು ಕರೆಂಟ್ ಹೋದ್ರೂ ಕೂಡ ಇದರಲ್ಲಿ 5-6 ಅವರು ಬ್ಯಾಕಪ್ ಇರುತ್ತೆ ಕೂಲಿಂಗು ಯಾಕಂದರೆ ಕೂಲ್ ಪ್ಯಾಕ್ನ ಯೂಸ್ ಮಾಡಿರ್ತಾರೆ ಈ ಒಂದು ಸ್ಯಾಮ್ಸಂಗ್ ಫ್ರಿಜ್ಜಲ್ಲಿ ವಾರಂಟಿ ಎಲ್ಲ ಸೇಮ್ ಇರುತ್ತೆ 1 ವರ್ಷ ಕಂಪ್ಲೀಟ್ ಮಷಿನ್ಗೆ ಇರುತ್ತೆ 20 ವರ್ಷ ಕಾಂಪ್ರೆಸರ್ಗೆ ವಾರಂಟಿನ ಕೊಟ್ಟಿರ್ತಾರೆ ಸೊ ಇದಕ್ಕೆ ಇದಕ್ಕೆ ಅಂತ ಬಂದಾಗ ಒಂದು 1,000-1,500 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಈ ಮಾಡಲ್ಗೆ ಈ ಮಾಡಲ್ಗೆ ಅಂತ ಬಂದಾಗ ಸ್ಟ್ಯಾಂಡ್ ಇರೋ ಮಾಡಲ್ಗೆ ಇನ್ನೂ 1 ವರ್ಷ ಡಿಫ್ರೆನ್ಸ್ ಇರುತ್ತೆ ಇದು ಒಂದು 28,000 ಒಳಗಡೆ ಸಿಗುತ್ತೆ ಅಂದರೆ ಇದಕ್ಕೆ ಇದಕ್ಕೆ ಒಂದು 1 ವರ್ಷ ಡಿಫ್ರೆನ್ಸ್ ಇರುತ್ತೆ ಈ ಒಂದು ಫ್ರಿಜ್ಗೆ ವಿತ್ ಸ್ಟ್ಯಾಂಡ್ ಒಂದು ಕೊಟ್ಟಿದ್ದಾರೆ ಅಷ್ಟೇ ಫ್ಯೂಚರ್ಸ್ ಟೆಕ್ನಾಲಜಿ ಎರಡು ಕೂಡ ಒಂದೇ ಸ್ಟೋರೇಜ್ ಒಂದೇ ಹೈಟ್ ಏನು ಕಾಣ್ತಾ ಇದ್ದಾರೆ ಸ್ಟ್ಯಾಂಡ್ ಒಂದಿದೆ ಕೆಳಗಡೆ ಇನ್ಬಿಲ್ಟ್ ಸ್ಟ್ಯಾಂಡ್ ಬರುತ್ತೆ ಇದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ಹೈಯರಲ್ಲಿ ಇದು ಸ್ಟಾರ್ಟಿಂಗ್ ಮಾಡಲು ಸೊ ಹೈಯರಲ್ಲಿ ಎಲ್ಲ ಮಾಡಲು ಕೂಡ ಕನ್ವರ್ಟಬಲ್ ಬರುತ್ತೆ ಇದರಲ್ಲಿ ನಾನ್ ಕನ್ವರ್ಟಬಲ್ ಕನ್ವರ್ಟಬಲ್ ಅಂತ ಏನಿಲ್ಲ ಸೊ ಇದು 2 ಥರ ಇದೆ ನೋಡಿ ಇದು ಮೇಲ್ಗಡೆ ಫ್ರೀಜರ್ ಇರುತ್ತೆ ಕೆಳಗಡೆ ಫ್ರಿಜ್ ಇರುತ್ತೆ ಸೊ ನೀವು ಕನ್ವರ್ಟ್ ಮಾಡ್ಕೊಳ್ಳೋದಾದ್ರೆ ಕನ್ವರ್ಟ್ ಮಾಡ್ಕೊಳ್ಬೋದು ಇಲ್ಲೇ ಒಳಗಡೆ ಆಪ್ಷನ್ಸ್ ಇರುತ್ತೆ ಫ್ರೀಜರು ಫ್ರಿಜ್ ಆಗಿರ್ಬೋದು ಫ್ರೀಜರ್ ಬೇಡ ಅಂದಾಗ ನೀವು ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಸೊ ಫ್ರಿಜ್ ಟೆಂಪ್ರೇಚರ್ ಕಂಟ್ರೋಲ್ ಕೆಳಗಡೆ ಇರುತ್ತೆ ಫ್ರೀಜರ್ ಟೆಂಪ್ರೇಚರ್ ಕಂಟ್ರೋಲ್ ಮೇಲ್ಗಡೆ ಇರುತ್ತೆ ಕನ್ವರ್ಟಬಲ್ ಇಲ್ಲೇ ನೀವು ಮಾಡ್ಕೊಳ್ಬೋದು ಸೊ ಇದರಲ್ಲೇ ಇನ್ನೊಂದು ಬಾಟಮ್ ಫ್ರೀಜರ್ ಬರುತ್ತೆ ಈ ಕೆಳಗಡೆ ಫ್ರೀಜರ್ ಇರುತ್ತೆ ಮೇಲ್ಗಡೆ ಫ್ರಿಜ್ ಇರುತ್ತೆ ಸೊ ಇದನ್ನು ನಾನು ಇಲ್ಲಿ ರೆಕಮೆಂಡ್ ಮಾಡೋದು ಯಾರಿಗಂದರೆ ಈಗ ಮನೇಲಿ ವಯಸ್ಸಾದವರು ಜಾಸ್ತಿ ಯೂಸ್ ಮಾಡ್ತಾರೆ ಫ್ರಿಜ್ನ ಅವ್ರಿಗೆ ಬೆಂಡಾಗಿ ಎವ್ರಿ ಟೈಮ್ ತೊಗೊಳಕ್ಕೆ ಆಗಲ್ಲ ಅನ್ನೋರು ಈ ಫ್ರಿಜ್ನ ಈಸಿಯಾಗಿ ಹೋಗ್ಬೋದು ಇಂಡಿಯನ್ಸು ಜಾಸ್ತಿ ಯೂಸ್ ಮಾಡೋದು ಫ್ರಿಜ್ ಐಟಮ್ ಏನೇ ಫ್ರೀಜರ್ನ ಜಾಸ್ತಿ ಯೂಸ್ ಮಾಡೋಲ್ಲ ಡೈರೆಕ್ಟಾಗಿ ನಾವು ತೊಗೊಳ್ಬೋದು ಏನೇ ಒಂದು ಫುಡ್ ಐಟಮ್ನ ಇಟ್ಟರೂ ಕೂಡ ಇದರಲ್ಲಿ ಫ್ರಿಜ್ ಸೆಕ್ಷನ್ ಮೇಲ್ಗಡೆ ಇರೋದ್ರಿಂದ ನಿಮ್ಗೆ ಈಸಿಯಾಗಿರುತ್ತೆ ಫ್ರೀಜರ್ ಕೆಳಗಡೆ ಇರುತ್ತೆ ನೀವು ರಿಕವರ್ಡ್ ಇದ್ದಾಗ ಅದನ್ನು ಯೂಸ್ ಮಾಡ್ಬೋದು ಇದರಲ್ಲೂ ಕೂಡ ಕನ್ವರ್ಟಬಲ್ ಮಾಡ್ಕೊಳ್ಬೋದು ಫ್ರೀಜರ್ ಬೇಡ ಅಂದಾಗ ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಈ ಮಾಡಲು ಕೂಡ ಚೆನ್ನಾಗಿದೆ ಪ್ರೈಸ್ ಅಂತ ಬಂದಾಗ ಎರಡೂ ಕೂಡ ಒಂದು 25-26,000 ಒಳಗಡೆ ಸಿಗುತ್ತೆ 26,000 ಒಳಗಡೆ ಈ ಒಂದು ಎರಡು ಮಾಡಲ್ ಕೂಡ ಸಿಗುತ್ತೆ ಇದು ಹೈಯರ್ದು ವಾರಂಟಿ ನೋಡ್ತೀರಂದರೆ ಸೊ ಎಲ್ಲ ಬ್ರ್ಯಾಂಡ್ಗಿಂತ 1 ವರ್ಷ ಜಾಸ್ತಿನೇ ಕೊಡ್ತಾರೆ ಸೊ 2 ವರ್ಷ ವಾರಂಟಿ ಕಂಪ್ಲೀಟ್ ಮಷಿನ್ಗೆ ಇರುತ್ತೆ ಕಾಂಪ್ರೆಸರ್ಗೆ 10 ವರ್ಷ ವಾರಂಟಿನ ಕೊಟ್ಟಿರ್ತಾರೆ ಇದು ಹೈಯರಲ್ಲಿ 2 ಮಾಡಲ್ಸಲ್ಲಿ ಹೈಯರಲ್ಲಿ ನಾನು ನೆಕ್ಸ್ಟ್ ಮಾಡಲ್ ಒಂದು ಹೋಗ್ತೀರಂದರೆ ಹೈಯರಲ್ಲಿ ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು 268 ಲೀಟ್ರದ್ದು ಒಂದು ಬರುತ್ತೆ ಸೊ ಇನ್ನೊಂದು 265 ಲೀಟ್ರದ್ದು ಒಂದು ಬರುತ್ತೆ ಸೊ ಇದೆರಡು ಅಂದರೆ ಒಂದು ಮ್ಯಾಟ್ ಫಿನಿಷಿಂಗ್ ಬರುತ್ತೆ ಅಂದರೆ ಇದು ಮೇಲ್ಗಡೆ ನೋಡ್ತಿರಲ್ಲ ಇದು ಫ್ರೀಜರು ಕೆಳಗಡೆ ಫ್ರಿಜ್ಜು
ಇದು ಮ್ಯಾಟ್ ಫಿನಿಶಿಂಗು, ನೀವು ಕನ್ವರ್ಟಬಲ್ ಕೂಡ ಮಾಡ್ಕೊಳ್ಬೋದು. ಕೆಳಗಡೆ ಫ್ರೀಜರ್ ಬ್ಯಾನ್ ಆದರೂ ಕೂಡ ಫ್ರಿಜ್ ಕನೆಕ್ಟ್ ಮಾಡೋದು, ಕೆಳಗಡೆ ಫ್ರಿಜ್ ಸೆಕ್ಷನ್ ಇರುತ್ತೆ. ಇದೆಲ್ಲ ಒಂದು 28,000 ಒಳಗಡೆ ಸಿಗ್ತಕ್ಕಂಥ ಒಂದು ಪ್ರೈ ಮಾಡಲ್ ಇದು. ಸೊ ಇಲ್ಲ ಒಂದು ಐಯರಲ್ಲೇ ಸ್ವಲ್ಪ ಪ್ರೀಮಿಯಮ್ ಆಗಿ ನೋಡ್ತಿರೋದು ಈ ಮಾಡಲ್ ಬರುತ್ತೆ. ಇದು ಗ್ಲಾಸ್ ಡೋರ್ ಬರುತ್ತೆ, ಔಟ್ ಸೈಡೂ ಕೂಡ ಗ್ಲಾಸ್ ಫಿನಿಶಿಂಗ್ ಬರುತ್ತೆ. ಬಾಟಮ್ ಮೌಂಟೆಡ್ ಫ್ರಿಜ್ ಇದು, ಕೆಳಗಡೆ ಫ್ರೀಜರ್ ಇರುತ್ತೆ, ಮೇಲ್ಗಡೆ ಬಂದ್ಬಿಟ್ಟು ಫ್ರಿಜ್ ಇರುತ್ತೆ. ಫ್ರೀಜರ್ ರಿಕ್ವೈರ್ಡ್ ಇಲ್ದಾಗ ನೀವು ಫ್ರಿಜ್ಜಾಗೂ ಕೂಡ ಕನ್ವರ್ಟ್ ಮಾಡ್ಕೊಳ್ಬೋದು. ಆಪ್ರೇಟಿಂಗ್ ಎಲ್ಲ ಇಲ್ಲೇ ಮೇಲೆ ಇರುತ್ತೆ. ಸೊ ಇಲ್ಲಿ ನೀವು ಇದನ್ನ ಆಪ್ರೇಟ್ನ ಮಾಡ್ಬೋದು. ಇದ್ರದ್ದು ನಾನು ಆಗಲೇ ಹೇಳಿದೆ, ಸೊ ಮೇನ್ ಆಗಿ ಅಡ್ವಾಂಟೇಜ್ ಆಗೋದು, ಸೊ ಬೆಂಡ್ ಆಗೋಕ್ಕೆ ಅಥವಾ ಬ್ಯಾಕ್ ಪೇನ್ ಇರೋರಿಗೆ ಇದು ಈಸಿಲಿ ನೀವು ತೊಗೊಳಕ್ಕೆ ಇಡೋದಕ್ಕಾಗಿರ್ಬೋದು, ಈಸಿ ಇರುತ್ತೆ ಫುಡ್ ಐಟಮ್ನ. ಇದು ಸೇಮ್ ವಾರಂಟಿ 2 ವರ್ಷ ಇರುತ್ತೆ, ಕಂಪ್ರೆಸರ್ಗೆ 10 ವರ್ಷ ವಾರಂಟಿ ಕೊಟ್ಟಿರ್ತಾರೆ. ಇದರಲ್ಲಿ ಮೇನ್ ಅಡ್ವಾಂಟೇಜ್ ಏನಂದರೆ ಇದು ಔಟ್ ಸೈಡ್ ಯಾವುದೇ ರೀತಿ ಸ್ಕ್ರ್ಯಾಚ್ ಆಗಿರ್ಬೋದು, ಡೆಂಟ್ ಆಗಿರ್ಬೋದು ಆಗಲ್ಲ, ಕಂಪ್ಲೀಟ್ಲಿ ಗ್ಲಾಸ್ ಫಿನಿಶಿಂಗ್ ಇರುತ್ತೆ. ಸೊ ಸ್ಕ್ರ್ಯಾಚ್ ಆಗಿರ್ಬೋದು, ಡೆಂಟ್ ಆಗಿರ್ಬೋದು ಕೂಡ ಏನು ಕೂಡ ಇರಲ್ಲ, ಆಗೋದಿಲ್ಲ. ಇದು ನೀವು ಅಷ್ಟೇ ಪ್ರೈಸ್ ಒಂದು 31,000 ಬಿಟ್ವಿನಲ್ಲಿ ಈ ಒಂದು ಮಾಡಲ್ ಸಿಗುತ್ತೆ. ಸೊ ನೆಕ್ಸ್ಟ್ ನೀವು ಒಲ್ಪೋಲಲ್ಲಿ ನೋಡ್ತೀರಂದ್ರೆ ಸ್ಟಾರ್ಟಿಂಗ್ ಮಾಡಲ್ ಬಂದ್ಬಿಟ್ಟು ಈ ಮಾಡಲ್ ಬರುತ್ತೆ. ಇಲ್ಲಿ ಕೆಳಗಡೆ ಫ್ರಿಜ್ ಸೆಕ್ಷನು, ಮೇಲ್ಗಡೆ ಫ್ರೀಜರ್ ಸೆಕ್ಷನ್ ಇರುತ್ತೆ. ಇದು ಬಂದ್ಬಿಟ್ಟು ನಾನ್ ಕನ್ವರ್ಟಬಲ್ ಅಂದರೆ ಇದು ಕನ್ವರ್ಟಬಲ್ ಎಲ್ಲ ಮಾಡೋಕ್ಕೆ ಬರಲ್ಲ, ಅಂದರೆ ಮೇಲ್ಗಡೆ ಬಂದ್ಬಿಟ್ಟು ಫ್ರೋಜನ್ ಐಟಮ್ಸು ಅದನ್ನೇ ಇಟ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಇದು ಕ್ವಾಲಿಟಿ ನೋಡ್ತೀನಿ, ಇದು ಕೂಡ ಚೆನ್ನಾಗಿದೆ. ಪಫ್ ಥಿಕ್ನೆಸ್ ಆಗಿರ್ಬೋದು, ಗ್ಲಾಸ್ ಕ್ವಾಲಿಟಿನಾಗಿರ್ಬೋದು, ಎಲ್ಲ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡ್ತಾರೆ. ಇನ್ನು ಪ್ರೈಸ್ ನೋಡ್ತೀರಂದ್ರೆ ಎಲ್ಲದಕ್ಕೂ ಕೂಡ ಕಡಿಮೆ ಇರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು ಒಂದು 24,000-25,000 ಒಳಗಡೆ ಸಿಗ್ತಕ್ಕಂಥ ಮಾಡಲ್ ಇದು. ಸೊ ಬೆಸ್ಟ್ ಆಫರು 10 ಇಯರ್ಸ್ ಕಂಪ್ರೆಸರ್ ವಾರಂಟಿ ಇರುತ್ತೆ, ಕಂಪ್ಲೀಟ್ ಪ್ರಾಡಕ್ಟ್ 1 ವರ್ಷ ವಾರಂಟಿ ಇರುತ್ತೆ. ಇದರಲ್ಲೇ ನೀವು ಕನ್ವರ್ಟಬಲ್ ಹೋಗ್ತೀರಾ ಅಂದಾಗ ಈ ಮಾಡಲ್ ಬರುತ್ತೆ. ಇದು ಬಂದ್ಬಿಟ್ಟು ಫ್ರೀಜರ್ ಬೇಡ ಅಂದರೂ ಕೂಡ ನೀವು ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಸ್ಟೋರೇಜ್ ಕೂಡ ಜಾಸ್ತಿ ಸಿಗುತ್ತೆ, ಕೆಳಗಡೆ ನೋಡ್ತಿರೋದು ಕನ್ವರ್ಟಬಲ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ನೀವು ಫ್ರೀಜರಲ್ಲೂ ಕೂಡ ಶೆಲ್ಫ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೂಡ ರಿಮೂವಬಲ್ ಐಸ್ ಮೇಕ್ಸ್ ಕೂಡ ಇರುತ್ತೆ. ಇದರಲ್ಲಿ ಮೇನ್ ಆಗಿ ಮೋಡ್ಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನಿಮಗೆ ಆಲ್ ಸೀಸನ್ ಮೋಡ್ ಆಗಿರ್ಬೋದು, ಗ್ರಾಸ್ ರೆಡಿ ಅಂತ ಇರುತ್ತೆ, ಬೇವರೇಜಸ್ ಆಗಿರ್ಬೋದು, ಡೀಪ್ ಫ್ರೀಜರ್ ಆಗಿರ್ಬೋದು, ಇದೆಲ್ಲ ಇದ್ರ ಬಗ್ಗೆನೇ ನಾನು ಸಪ್ರೇಟ್ ವೀಡಿಯೋನು ಕೂಡ ಮಾಡಿ ತಿಳಿಸ್ಕೊಡ್ತೀನಿ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೇನಾಗಿ ಇದ್ರಲ್ಲಿ ಆಪ್ಷನ್ಸ್ ಅಂತ ಹೋದಾಗ ಜಾಸ್ತಿ ಆಪ್ಷನ್ಸ್ ಬರುತ್ತೆ ಈ ಒಂದು ಫ್ರಿಜ್ಜಲ್ಲಿ. ಇನ್ನು ಪ್ರೈಸ್ ಅಂತ ನೋಡಿದಾಗ ಒಂದು 28,000 ಒಳಗಡೆ ಸಿಗುತ್ತೆ ಈ ಒಂದು ಫ್ರಿಜ್ ಬಂದ್ಬಿಟ್ಟು. ಇದು ಕೆಪಾಸಿಟಿ ಬಂದ್ಬಿಟ್ಟು 231 ಲೀಟ್ರ್ ಕೆಪಾಸಿಟಿ ಇರುತ್ತೆ. ಸೊ ನೀವು ಯಾವುದೇ ಫ್ರಿಜ್ ಆಗಿರ್ಬೋದು, ಡಬಲ್ ಡೋರ್ ಇವಾಗೆಲ್ಲ ಬರೋದು 2-star ಬರೋದು. ಸೊ ಮುಂಚೆ ಎಲ್ಲ ಏನು 3-star 4-star ಇತ್ತು, ಅದನ್ನ ಬಂದ್ಬಿಟ್ಟು ಈಗ ರೆಡ್ಯೂಸ್ ಮಾಡಿದ್ದಾರೆ. ಇದೆಲ್ಲ ಏನಂದರೆ ಗೌರ್ಮೆಂಟ್ ಕಡೆಯಿಂದ ಲೇಬಲ್ನ ಅಂಟಿಸೋದು, ಅಂದರೆ ಅಲ್ಲಿ ಗೌರ್ಮೆಂಟ್ ಲ್ಯಾಬ್ರೇಟ್ರಿಯಲ್ಲಿ ಟೆಸ್ಟೆಡ್ ಆಗಿ ಅಂಟಿಸೋಕ್ಕಂಥ ಲೇಬಲ್ಸ್ ಇವೆಲ್ಲ ಬಂದ್ಬಿಟ್ಟು. ಅಂದರೆ ಇದೆಲ್ಲ ಪವರ್ 263 ಯೂನಿಟ್, ಇಲ್ಲಿ ಯೂನಿಟ್ಸ್ನ ಕೂಡ ಮೆನ್ಷನ್ ಮಾಡ್ತಾರೆ. ಇದು 1 ವರ್ಷಕ್ಕೆ 260 ಯೂನಿಟ್ ಕನ್ಸ್ಯೂಮ್ ಆಗುತ್ತೆ ಪವರ್ ಕನ್ಸ್ಯೂಮ್ಷನ್ನು. ಈಗ ನೋಡಿ ಇಲ್ಲಿ 271 ಇದೆ, ಡಿಪೆಂಡ್ ಆನ್ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಒಂದು 5-10 ಯೂನಿಟ್ಸ್ ಡಿಫ್ರೆನ್ಸ್ ಇರುತ್ತೆ. ಸೊ ಇದು ಪವರ್ ಕನ್ಸ್ಯೂಮ್ಷನ್ ಎಲ್ಲ ಬಂದ್ಬಿಟ್ಟು ಏನು ಸ್ಟಾರ್ ರೇಟಿಂಗ್ ಎಲ್ಲ ಇದೆಲ್ಲ 5-star 4-star ಇದೆಲ್ಲ ಬಂದ್ಬಿಟ್ಟು ಮ್ಯಾಂಡೇಟ್ರಿ ಎಲ್ಲ ಇವತ್ತು, ಯಾಕಂದರೆ ಎಲ್ಲ ಬಂದ್ಬಿಟ್ಟು ಇನ್ವರ್ಟರ್ ಕಂಪ್ರೆಸರಲ್ಲಿ ಯೂಸ್ ಆಗೋದು. ಪವರ್ ಕನ್ಸ್ಯೂಮ್ಷನ್ ಎಲ್ಲ ಅದರಲ್ಲಿ ಇದನ್ನು ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಎಷ್ಟು ಟೈಮ್ ಡೋರ್ನ ಓಪನ್ ಮಾಡ್ತೀವಿ, ಎಷ್ಟು ಟೈಮ್ ಕ್ಲೋಸ್ ಮಾಡ್ತೀವಿ ಅನ್ನೋದು ಕೂಡ ಇರುತ್ತೆ. ಅಂದರೆ ಹಳೆ ಫ್ರಿಜ್ಗಳೆಲ್ಲ ಅಂದರೆ ಪವರ್ ಕನ್ಸ್ಯೂಮ್ಷನ್ ಜಾಸ್ತಿ ತೊಗೊಳ್ತಾ ಇದ್ವಿ, ಏನಕ್ಕೆ ಅಂದಾಗ ಅವತ್ತಿಂದೆಲ್ಲ ನಾನ್ ಇನ್ವರ್ಟರ್ ಕಂಪ್ರೆಸರ್ ಯೂಸ್ ಮಾಡ್ತಾ ಇದ್ರು ಅಂದರೆ ಸುಟೇಬಲ್ ಟೆಂಪ್ರೇಚರ್ ರೀಚ್ ಆಗ್ತಿದ್ದಂಗೆ ಕಂಪ್ರೆಸರ್ ಬಂದ್ಬಿಟ್ಟು ಆಫ್ ಆಗ್ತಾ ಇತ್ತು, ಮತ್ತು ಕೂಲಿಂಗ್ ಗ್ಲಾಸ್ ಆದಾಗ ಮತ್ತೆ ಆನ್ ಆಗ್ತಿತ್ತು, ಕಂಪ್ರೆಸರ್ ಆನ್ ಆಗಿರೋದು ಆಫ್ ಆಗಿ ಈ ರೀತಿಯಲ್ಲಿ ಆಗ್ತಿ. ಇವತ್ತೆಲ್ಲ ಯೂಸ್ ಮಾಡ್ತಿರೋದು ಎಲ್ಲ ಫ್ರಿಜ್ನು ಕೂಡ ಇನ್ವರ್ಟರ್ ಕಂಪ್ರೆಸರ್ನ ಯೂಸ್ ಮಾಡ್ತಾರೆ. ಪವರ್ ಕನ್ಸ್ಯೂಮ್ ಮೇನ್ ಆಗಿ ಕಡಿಮೆ ತೊಗೊಳುತ್ತೆ, ಮತ್ತು ಎಲ್ಲ ಕನ್ವರ್ಟಬಲ್ ಆಗಿರೋದ್ರಿಂದ ಕನ್ವರ್ಟಬಲ್ ಆಗಿ ಯೂಸ್ ಮಾಡೋದ್ರಿಂದ ಏನಂದರೆ ಫ್ರೀಜರ್ ಎಲ್ಲ ವರ್ಕ್ ಆಗೋದು ಮೈನಸಲ್ಲಿ, ಫ್ರಿಜ್ ವರ್ಕ್ ಆಗೋದು +ಡಿಗ್ರಿ ಟೆಂಪ್ರೇಚರಲ್ಲಿ. ನೀವು ಕನ್ವರ್ಟಬಲ್ ಮಾಡ್ಕೊಂಡಾಗ ಫ್ರೀಜರ್ ಇರೋದು ಫ್ರಿಜ್ಜಾಗಿ ಕನ್ವರ್ಟ್ ಆದಾಗ +ಡಿಗ್ರಿ ಟೆಂಪ್ರೇಚರಲ್ಲಿ ವರ್ಕ್ ಆಗುತ್ತೆ, ಆವಾಗ ನಿಮಗೆ ಪವರ್ ಕನ್ಸ್ಯೂಮ್ ಕೂಡ ಕಡಿಮೆ ತೊಗೊಳುತ್ತೆ. ಸೊ ಅದರಿಂದ ನಿಮಗೆ ಪವರ್ ಕನ್ಸ್ಯೂಮ್ ಎಲ್ಲ ಸ್ಟಾರ್ ರೇಟಿಂಗ್ ಎಲ್ಲ ಇವತ್ತು ಮ್ಯಾಂಡೇಟ್ರಿ ಎಲ್ಲ ಯಾವುದೇ ಥರ ಟೆಕ್ನಾಲಜಿ ಫೀಚರ್ಸ್ ಮೇಲೆ ಇದು ಅಂಟಿಸೋದಿಲ್ಲ, ಓನ್ಲಿ ಪವರ್ ಕನ್ಸ್ಯೂಮ್ ಮೇಲೆ ಇದನ್ನ ಅಂಟಿಸ್ತಾರೆ ಅಷ್ಟೇ. ಪವರ್ ಸೇವಿಂಗ್ಸ್ ಗೈಡ್ ಅಂತ ಅಲ್ಲೇ ಕೊಟ್ಟಿರ್ತಾರೆ. ಸೊ ಒಂದು 260-270 ಯೂನಿಟ್ ಒಳಗಡೆ ಇದು 1 ವರ್ಷದಲ್ಲಿ ತೊಗೊಳ್ತಾವೆ, ಯಾವುದೇ ಡಬಲ್ ಡೋರ್ ಫ್ರಿಜ್ ತೊಗೊಂಡ್ರು ಕೂಡ. ಸೊ ಇದೆಲ್ಲ ನಾನು ನಿಮಗೇನು ತಿಳಿಸ್ಕೊಟ್ಟಿದ್ದೀನಿ, ಮೇನ್ ಆಗಿ ಪ್ರೈಸ್ ಅದ್ರ ಮೇಲೆ ನೀವು ಕಾರ್ಡ್ ಆಫರ್ ಆಗಿರ್ಬೋದು, ಫೈನಾನ್ಸ್ ಆಪ್ಷನ್ ಆಗಿರ್ಬೋದು, ಎಲ್ಲನೂ ಕೂಡ ಅಪ್ಲಿಕೇಬಲ್ ಇರುತ್ತೆ. ನಾನು ಅವರೇಜ್ ಪ್ರೈಸ್ ಅಂತ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇದರಲ್ಲಿ ಇನ್ನೊಂದು ಬೆಸ್ಟ್ ಮಾಡಲ್ ಅಂತಲೇ ಹೇಳ್ಬೋದು, ಇದು ಬಂದ್ಬಿಟ್ಟು BPL ಬ್ರ್ಯಾಂಡ್, ಇದು ರಿಲಯನ್ಸ್ ಅವರ ಬ್ರ್ಯಾಂಡ್. ಇದು ಬಂದ್ಬಿಟ್ಟು 22,000 ಸಿಗುತ್ತೆ. ಇದು ಸ್ಟೋರೇಜ್ ನೋಡ್ತೀರಿ, 230 ಲೀಟರ್ ಕೆಪಾಸಿಟಿ ಇರುತ್ತೆ. ಮೇಲ್ಗಡೆ ಇದು ಫ್ರಿಜ್ ಸೆಕ್ಷನ್, ಕೆಳಗಡೆ ಫ್ರೀಜರ್ ಇರುತ್ತೆ. ಇದನ್ನ ಕನ್ವರ್ಟಬಲ್ ಕೂಡ ಮಾಡ್ಕೊಂಡು ಯೂಸ್ ಮಾಡೋದು, ಫ್ರೀಜರ್ ಬೇಡ ಅಂದರೆ ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡೋದು. ಇದು ಬಜೆಟ್ ಅಂತ ಬಂದಾಗ ಬೆಸ್ಟ್ ಬಜೆಟ್, 22,000 ಸಿಗ್ತಕ್ಕಂಥ ಮಷೀನ್. ಇದ್ರ ಮೇಲೆ ಕಾರ್ಡ್ ಆಫರ್ಸ್ ಎಲ್ಲ ಇರುತ್ತೆ, ಫೈನಾನ್ಸಲ್ಲೂ ಕೂಡ ನೋ ಕಾಸ್ಟ್ EMI, ವಿತೌಟ್ ಇಂಟ್ರೆಸ್ಟ್ 8 ಮಂತ್ಸ್ ಎಲ್ಲ EMIನು ಕೂಡ ಸಿಗುತ್ತೆ. 0 ಡೌನ್ ಪೇಮೆಂಟಲ್ಲೂ ಕೂಡ ಈ ಒಂದು ಮಾಡಲ್ ಸಿಗುತ್ತೆ. 3-star rated ಸಿಗುತ್ತೆ. ಒಂದು ಪವರ್ ಕನ್ಸ್ಯೂಮ್ಷನ್ ಕೂಡ ಇನ್ನೂ ಸ್ವಲ್ಪ ಕಮ್ಮಿ ತೊಗೊಳುತ್ತೆ. ಇದು ಸ್ಕ್ವೇರ್ ಪ್ಯಾಕೆಟ್ ಹ್ಯಾಂಡಲು, ಇದು ಕನ್ವರ್ಟಬಲ್. ಇದ್ರ ಬಗ್ಗೆ ಕೂಡ ಸಪ್ರೇಟಾಗಿ ಒಂದು ವೀಡಿಯೋನು ಕೂಡ ಮಾಡಿದ್ದೀವಿ, ಆ ಲಿಂಕನ್ನು ಕೂಡ ಹಾಕಿರ್ತೀವಿ. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವೇನಾದ್ರು ತೊಗೊಳ್ಳೋ ಪ್ಲಾನ್ ಇತ್ತು ಅಂದರೆ ಈ ಒಂದು ದೀಪಾವಳಿಗೆ ಒಳ್ಳೆ ಆಫರ್ಸ್ ಕೂಡ ಇರುತ್ತೆ, ಪ್ರೈಸ್ ಕೂಡ ಡ್ರಾಪ್ ಮಾಡಿರ್ತಾರೆ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಏನೋ ಡೌಟ್ಸ್ ಇದ್ದರೆ ತಿಳ್ಕೊಳ್ಬೋದು ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.